कर्नाटक राज्य सौहार्द संयुक्त सहकारी उडुपी जिला सौहार्द सहकारी ओक्कूट हागू श्रीकृष्ण सौहार्द सहकारी सालिग्राम इवर आश्रय सौहार्द सहकारी दिनाचरण सालिग्राम गिरिजा कल्याण मंटप जनवरी 1 ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿರ್ದೇಶಕರಾದ ಮಂಜುನಾಥ್ ಎಸ್ಕೆ ಅವರು ಉದ್ಘಾಟನಾ ಮಾತುಗಳನ್ನಾಡಿದರು. ಸರ್ಕಾರದ ಯಾವುದೇ ಪ್ರತ್ಯಕ್ಷ ಪರೋಕ್ಷ ಲಾಭ ಇಲ್ಲದೆ ಅಥವಾ ಪ್ರೋತ್ಸಾಹ ಇಲ್ಲದೆ ಕೆಲವೊಮ್ಮೆ ನೆಗೆಟಿವ್ಗಳು ಆಗಿದೆ. ಸರ್ಕಾರದವ್ರ ಹತ್ರ ಹೋದ್ರೆ ಸೌಹಾರ್ದ ಕಾಯ್ದೆ ಬಿಡಿಸಿ ಮಾರೆ ನೀನು ಓಲ್ಡ್ ಕಾಯ್ದೆಗೆ ಬಾ ಅಂತ ಹೇಳುವ ಜಾಯಮಾನಗಳು ನಾವು ಅಲ್ಲಲ್ಲಿ ಡಿ ಆರ್ ಆಫೀಸಲ್ಲಿ ಎಆರ್ ಆಫೀಸಲ್ಲಿ ನೋಡ್ತೇವೆ. ಎಲ್ಲ ಆಫೀಸರ್ಸ್ಗಳಂದ್ರೆ ಕೆಲವರು ಯಾವುದೇ ಅನುದಾನಗಳಿಲ್ಲ ಅಥವಾ ಯಾರು ಶಾರ್ ಕ್ಯಾಪಿಟಲನ್ನು ಹಾಕೋದಿಲ್ಲ ಸರ್ಕಾರ. ನಿಜವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯ ಪ್ರವರ್ತಕರು ಪ್ರವರ್ತಕರು ಅವರ ಕುಟುಂಬದಿಂದ ಅವರ ಸ್ನೇಹಿತರಿಂದ ಶಾರ್ ಕ್ಯಾಪಿಟಲನ್ನು ಒಟ್ಟು ಮಾಡಿ ಅವರ ಗುಡ್ ವಿಲ್ಲನ್ನು ಸಂಧ್ಯ ರಮೇಶ್ರು ಬರುವಾಗ ಹೇಳಿದರು, ಸರ್ ನಾನು ಬಿಡ್ತೇನೆ ಅಂದರೆ ಬಿಡಬೇಡಿ, ನಿಮ್ಮ ಗುಡ್ ವಿಲ್ ಅದನ್ನು ಸ್ವಲ್ಪ ಸಂಸ್ಥೆಗೆ ಪ್ಲಸ್ ಆಗತ್ತೆ ಅಂತ ಹೇಳಿದೆ ನಾನು. ಯಾಕಂದರೆ ಯಂಗ್ಸ್ಟರ್ಸಿಗೆ ಕೊಡ್ತೇನೆ, ಯಂಗ್ಸ್ಟರ್ಸನ್ನು ಟ್ರೈನ್ ಮಾಡಿ ಸಂಸ್ಥೆ ಚೆನ್ನಾಗಿ ಆದರೆ ಮೇಲೆ ಬಿಟ್ಟುಬಿಡಿ, ಯಾವಾಗ ಒಳ್ಳೆಯದು ಅಂತ ಹೇಳಿದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಕಂಡ್ರೆ, ಪ್ರತಿಯೊಬ್ಬ ಸೌಹಾರ್ದ ಸಹಕಾರಿ ರಂಗದ ಅಧ್ಯಕ್ಷರಿರ್ಬೋದು, ಪ್ರವರ್ತಕರಿರ್ಬೋದು, ಅಲ್ಲಿನ ಸಿ ಒ ಇರ್ಬೋದು, ಸಿಬ್ಬಂದಿಗಳು ತನ್ನ ಗುಡ್ ವಿಲ್ನಿಂದ ತನ್ನ ಪರಿಸರದ ಚಕಚಕ್ಯತೆಯಿಂದ ತನ್ನ ಮೆಂಬರ್ಸ್ ಮೇಲೆ ಕಾನ್ಫಿಡೆನ್ಸನ್ನು ತಗೊಂಡು ಅವರಲ್ಲಿ ವಿಶ್ವಾಸ ಗಳಿಸಿ ಇವತ್ತು ಸಹಕಾರಿ ರಂಗ ಸೌಹಾರ್ದ ಸಹಕಾರಿ ರಂಗ ಬೆಳೆದಿದೆ. ಉಡುಪಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದ ಪಿ ಜಗನ್ನಾಥ್ ಶೆಟ್ಟಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸಹಕಾರ ಮಂತ್ರಿಗಳಾದ ಶ್ರೀ ಎಸ್ ಎಸ್ ಪಾಟೀಲ್ ಅವರು ಈ ಒಂದು ಸೌಹಾರ್ದ ವ್ಯವಸ್ಥೆಯನ್ನು ನಮ್ಮ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿದರು. ಈಗ ನಾವು ಪ್ರಾರಂಭಿಕ ಬೆಳವಣಿಗೆ ಹಂತದಲ್ಲಿದ್ದೀವಿ. ಒಂದು ಬಹಳ ಸುಂದರವಾದಂಥ ಒಂದು ವ್ಯವಸ್ಥೆ ಈ ಸೌಹಾರ್ದ ಸಹಕಾರಿ ವ್ಯವಸ್ಥೆ. ಇಲ್ಲಿ ಸ್ವಾಯತ್ತತೆಯನ್ನು ಮುಖ್ಯವಾಗಿಟ್ಟುಕೊಂಡು ನಮ್ಮ ನಮ್ಮ ಅಭಿವೃದ್ಧಿಯನ್ನು ನಾವೇ ನಿರ್ಧರಿಸಿಕೊಂಡು ಸ್ವಯಂ ನಿಯಂತ್ರಣಕ್ಕೆ ಒಳಪಟ್ಟುಕೊಂಡು ನಾವು ಕಾರ್ಯನಿರ್ವಹಿಸುತ್ತಾ ಬರ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಸಾಧಾರಣ 150 ಸೌಹಾರ್ದ ಸಹಕಾರಿಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಇವುಗಳನ್ನೆಲ್ಲ ಸೇರಿಸಿಕೊಂಡು ತಮ್ಮ ಅಭಿವೃದ್ಧಿಗೆ ತಮ್ಮದೇ ಆದಂಥ ಒಂದು ಉಡುಪಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟವನ್ನು ಸ್ಥಾಪಿಸಿಕೊಂಡು ಇದರ ಮೂಲಕ ಸೌಹಾರ್ದ ಸಹಕಾರಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಪ್ರತಿಯೊಂದು ಸೌಹಾರ್ದ ಸಹಕಾರಿಗಳು ಸನ್ಮಾರ್ಗದಿಂದ ನಡೆದು ಜನರಿಗೆ ಅತಿ ಹತ್ತಿರವಾಗಿ ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಸಾಲಿಗ್ರಾಮ ಶ್ರೀ ಕೃಷ್ಣ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಸತೀಶ್ ಕೆ ನಾಯಕ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಿದರು. 18 ವರ್ಷ ಕಳೆದರೂ ನಮ್ಮ ಈ ಸಂಸ್ಥೆಯು ನಮ್ಮ ಸಾಲಿಗ್ರಾಮದಲ್ಲಿ 2 ವರ್ಷ ಮಾತ್ರ ಕಳೆಯುತ್ತಿದೆ. ಈ ಸಂಸ್ಥೆ ಕಾಪುವಿನಲ್ಲಿ ಸಾಧಾರಣ ಒಂದು 15 ಲಕ್ಷ ನಷ್ಟದಲ್ಲಿ ನಡೆಯುತ್ತಿದ್ದಂಥ ಸಂಸ್ಥೆಯನ್ನು ಸಾಲಿಗ್ರಾಮಕ್ಕೆ ತರಲಿಕ್ಕೆ ಮಂಜುನಾಥ್ ಎಸ್ಕೆ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಅವರ ಪ್ರೇರಣೆಯೇ ಈ ಸಂಸ್ಥೆ ಸಾಲಿಗ್ರಾಮಕ್ಕೆ ಬರಲಿಕ್ಕೆ ಕಾರಣ. ಪ್ರಸ್ತುತವಾಗಿ ನಮ್ಮ ಸಂಸ್ಥೆ 11 ಲಕ್ಷ ಷೇರು ಬಂಡವಾಳದೊಂದಿಗೆ ಹಾಗೂ 5 ಕೋಟಿ ಠೇವಣಿಯೊಂದಿಗೆ ಹಾಗೂ 4 ಕೋಟಿ 30 ಲಕ್ಷ ಸಾಲ ಮುಂಗಡದೊಂದಿಗೆ ವ್ಯವಹರಿಸುತ್ತಿದೆ. 2022-23 ಸಾಧಾರಣ 15 ಲಕ್ಷ ಲಾಭ ಬರುವಂಥ ನಿರೀಕ್ಷೆ ಇದೆ. ಒಂದು ನಷ್ಟದಲ್ಲಿರುವಂಥ ಸಂಸ್ಥೆಯನ್ನು ಪುನರ್ಜೀವನಗೊಳಿಸಿದ್ದು ಇದೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಎಸ್ಕೆಯವರ ಪ್ರೇರಣೆ. ಸೌಹಾರ್ದ ರಂಗದ ಸಾಧನೆಗಳ ಕುರಿತು ಕಾಗೇರಿ ಭಾಸ್ಕರ ಹೆಗಡೆಯವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಮುಂದಿನ ದಿನಗಳಲ್ಲಿ ನಾನು ಸಾಧ್ಯತೆಗಳ ಬಗ್ಗೆ ಹೇಳಿದೆ. ಖಂಡಿತವಾಗಿ ಇದೊಂದು ಪ್ರೂವನ್ ಎಕನಾಮಿಕ್ ಮಾಡೆಲ್, ಸಾಹುಕಾರಿ ಮತ್ತು ಸರ್ಕಾರಿ ವ್ಯವಸ್ಥೆಯ ಎರಡು ಎಕ್ಸ್ಟ್ರೀಮ್ ಮಧ್ಯ, ಕಮ್ಯುನಿಸಮ್ ಅಥವಾ ಸೋಷಿಯಲಿಸಂ ಅಂತ ಎಲ್ಲವೂ ಸರ್ಕಾರ ಮಾಡಬೇಕು ಅನ್ನೋ ಭಾಗದಿಂದ ಪೂರ್ತಿ ಬಂಡವಾಳಶಾಹಿ ಅಥವಾ ಕ್ಯಾಪಿಟಲಿಸಮ್ ಇರುವಂಥ ಸಾಹುಕಾರಿ ವ್ಯವಸ್ಥೆಯ ಮಧ್ಯದಲ್ಲಿ ಮಧ್ಯ ಮಾರ್ಗವಾಗಿ ಸಹಕಾರಿ ವ್ಯವಸ್ಥೆ ಖಂಡಿತವಾಗಿ ಜನರಿಗೆ ಪ್ರಯೋಜನ ಆಗಿದೆ. ನಾನು ಈಗಾಗಲೇ ಹೇಳಿದಾಗೆ ಈ 5 ಜನ ಸ್ಟೇಕ್ ಹೋಲ್ಡರ್ಸ್ ಅಂತೇಳಿ ಕರೀತೇವೆ, ಈ ಎಲ್ಲ ಹಿತಾಸಕ್ತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಈ ಒಂದು ಆರ್ಥಿಕ ಮಾಡೆಲ್ ಅತ್ಯಂತ ಪ್ರಯೋಜನಕಾರಿ ಅನ್ನೋದು ಟೈಮ್ ಟೆಸ್ಟೆಡ್ ಆ್ಯಂಡ್ ಪ್ರೂವನ್ ಮಾಡೆಲ್. ಒಂದೇ ಒಂದಂದರೆ ನಾವು ಬದಲಾವಣೆಗೆ ಸಿದ್ಧರಾಗಬೇಕು. ಕಾಲದ ಸಂಗಡ ಬದಲಾವಣೆ ಆಗ್ತಾ
ನಾವು ಬದಲಾಗಿ ಸಂಸ್ಥೆಯನ್ನು ಬೆಳೆಸ್ತಾ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣೋ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸೈಬರ್ಕಟ್ಟೆ ಜೈ ಗಣೇಶ್ ಕ್ರೇಟ್ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದ ಅಶೋಕ್ ಪ್ರಭು, ಸಾಲಿಗ್ರಾಮ ಕಿನಾರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಸೋಮಯಾಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಹಕಾರಿ ರಂಗದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು.